ಸಂದರ್ಶನದಲ್ಲಿ ನಮ್ಮ ಜೊತೆ ಹಂಗಲ್ ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಮಂಜುಳಾ ಸುರೇಶ್ ಯತ್ನಹಳ್ಳಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ರಾಜಕೀಯ ಪ್ರವೇಶಕ್ಕೆ ಅಂತಂದ್ರೆ ಈ ಎಲ್ಲೆಲ್ಲಿ ಫಂಕ್ಷನ್ಗಳು ಇದ್ದಿರ್ತಾವೋ ಅಲ್ಲಿ ಡೈರೆಕ್ಟ್ ಆಗ್ತಾ ಹೋಗಿ ಎಲ್ಲೆಲ್ಲಿ ಚರ್ಚೆ ಇರ್ತಾಗಲಿ ಯಾವುದಾಗಲಿ ಅವ್ರ ಹೆಣ್ಣು ಕರ್ಕೊಂಡು ನಾವು ಅಡ್ಯಾಟ್ ಆಗ್ತೀವಿ. ಅಡ್ಯಾಟ್ ಆಗಿ ಅವ್ರನ್ನ ಹೆಚ್ಚು ನಾವು ಕುಂದಿಸ್ತೀವಿ, ನಾವು ಕೆಳಗಡೆ ನಾವು ನಿಲ್ತೀವಿ. ಇದ್ದಕ್ಕಂಥ ಅವ್ರ ರಾಜಕೀಯ ಇದು ಸಂಪರ್ಕಕ್ಕೆ ಅದಕ್ಕೆ ಅವ್ರನ್ನ ಬಿಟ್ಟಿರ್ತೇವೆ. ಮೇಡಮ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಮತ್ತು ಜನಪರ ಹೋರಾಟ ಮಾಡಿದ್ರೆ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿದ್ರೆ ತಾವೊಂದು ಯಾವ ತರ ಜನಪರ ಹೋರಾಟ ಮಾಡಿದ್ರೆ? ಜನಪರ ಅಂದ್ರೆ ನಾವು ಪಕ್ಷದಿಗೆ ಜನಕ್ಕೆ ಒಳ್ಳೇದಾಗ್ಬೋದು, ಜನಕ್ಕೆ ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬಾರ್ದು, ಜನಕ್ಕೆ ಒಳ್ಳೆ ಮಾರ್ಗವನ್ನು ಸಿಗ್ಬೇಕು ಅಂತ ಅದ್ರ ಸಲ ಹೋರಾಟ ಮಾಡಿ. ನಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಅಲ್ಲ ಸರ್? ಆದರ್ಶ ಶಕ್ತಿ ಅಂದ್ರೆ ಸಿ ಎಂ ಮುದಾಶಿವರು. ಏನಕ್ಕೆ? ಎದಕ್ಕಂದ್ರೆ ನಮ್ಮ ಪಕ್ಷದ ಅದ್ಮೇಲೆ ರೀ, ನಮ್ಮನ್ನು ಕರೆದು ಒಂದು ಬಡತನ ಪರಿಸ್ಥಿತಿ ಒಳಗೆ ನಮ್ಗೆ ಇದ್ದಂಥದ್ದು ಒಂದು ಸೀಟ್ ಕೊಟ್ಟು ನಮ್ಮ ಆಶೀರ್ವಾದ ಅಂದ್ರೆ ಅವರ ಕಾರಣ, ನಾವು ಕಾರಣ ಅಲ್ಲ, ಮುದಾಶಿವರೇ ಕಾರಣ. ತಮ್ಮನ್ನು ಬಿಟ್ಟು ತಮ್ಮ ಕುಟುಂಬ ಸದಸ್ಯರಲ್ಲಿ ಯಾರು ರಾಜಕೀಯ ಪ್ರವೇಶ ಮಾಡ್ತಾರೆ? ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು? ತಾಲೂಕಿನಲ್ಲಿ ಕೆಲಸಗಳಂದ್ರೆ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ಬರ್ತದೆ ರೀ, ಅದ್ರೊಳಗೆ 21 ಸದಸ್ಯರು ಇರ್ತೀವಿ, ಒಟ್ಟು 4 ಲಕ್ಷ ಬರ್ತೈತಿ ಹೆಂಚಿಗೆ ಅಂತವ್ರಿ, ಅದಕ್ಕೆ 13 ಹಣಕಾಸು ಬರ್ತೈತಿ, ಸ್ಟಾಂಪ್ ದುಡ್ಡು ಬರ್ತೈತಿ, ಬಂದು ಗಜಿಗೆ ಅಂತೀವಿ. ಅದು ಯಾವ ಕೆಟಗಿರಿ ಯೋಜನೆಗೆ ಎದಕ್ಕೆ ಬರ್ತೈತಿ, ಏನೆಲ್ಲ ಬಿಲ್ಡಿಂಗ್ ಬರ್ತೈತಿ, ಪಕ್ಕ ಕಟ್ಟು ಬರ್ತೈತಿ, ಒಂದು ಸಾಲಿ ಮಾಡಿದ್ರು ಇನ್ನ ಮೆಲ್ಲಾಪುರ ಮಾಡೀವಿ, ದಮನಕೊಪ್ಪ ಮಾಡೀವಿ, ಯತ್ನಹಳ್ಳಿ ಮಾಡೀವಿ, ಸೋಮಾಪುರ ಮಾಡೀವಿ, ಮಲಗುಂದ ಮಾಡೀವಿ, ಬಸಾಪುರ ಮಾಡೀವಿ, ಅವನಿಗೂ ಮಾಡೀವಿ. ಇನ್ನು 2 ಚಿತ್ರ ಇದ್ದಾರೆ, ಕಲ್ಲಾಪುರ, ಸೋಮಾಪುರ, ಗಿರಾಪುರ, 2 ಚಿತ್ರ ಇದ್ದಾರೆ ಅಷ್ಟೇ. ಎಷ್ಟು ವೆಚ್ಚದಲ್ಲಿ ಯಾವ ಥರ ವರ್ಕ್ಸ್ ಮಾಡಿದ್ರು? ವರ್ಗದಿಂದ 2 ಲಕ್ಷ ರೂಪಾಯಿ ಹಾಕಿದ್ರು. ಎಷ್ಟೆಷ್ಟು ಬರ್ತದೆ ದುಡ್ಡು ಅಂದಾಂದ್ರೆ ಒಳಗೆ ಆ ಚಿತ್ರ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಯಾವ ಪ್ರಾಬ್ಲಮ್? ನೀರಿನ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್ ಯಾವುದು? ಮತ್ತು ನೀರಿನ ಪ್ರಾಬ್ಲಮ್ ಅದಾವ ಅಂತ ನಾವು ಹೋಗ್ತೀವಿ ರೀ, ಆ ಪಂಚಾಯತ್ ಒಳಗೆ ಹೋಗ್ತೀವಿ. ಗಟ್ರ ಸರಿ ಇಲ್ಲ, ಕಟ್ಟತ್ತ ಆ ಊರಿಗೆ ನೀರು ಹೋಗಿಲ್ಲ ಅಂತಂದರೆ ನಾವೆಲ್ಲ ಹೋಗ್ತೀವಿ, ಹೋಗಿ ಅದೆಲ್ಲ ಹಿಂಗೆಲ್ಲ ಮಾಡ್ಬಿಟ್ರಪ್ಪ, ಹಿಂಗೆ ಮಾಡಿರಿ, ಸರಿ ಕೊಡಿಸ್ರಿ, ಜನಕ್ಕೆ ಒಳ್ಳೇದು ಮಾಡಿರಿ ಅಂತ ಮಾರ್ಗದರ್ಶನ ಕೊಟ್ಟುಬಿಟ್ಟು. ಇಷ್ಟು ಅವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ದೀರಾ, ಮುಂದಿನ ಅವಧಿಯಲ್ಲಿ ಏನೆಲ್ಲ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಾರೆ? ಇಲ್ರಿ, ಇದೇ ನಮ್ದು ಕಂಟಿನ್ಯೂ ರಾಜಕೀಯ ಮುಂದೆ ಹೋಗ್ತೈತೆ ಅಂತಂದ್ರೆ ಇದಕ್ಕಿಂತ ಒಳ್ಳೆ ಸರ್ಕಾರ ಮಂದಿಗೆ ಹೆಚ್ಚಿಗೆ ಕೊಡ್ಬೇಕಂತ ಅಜ್ಞಾನ ಭಾಳ ಐತಿ. ಆ ದೇವ್ರ ಭಗವಂತ ಬಿಟ್ಟು ವಿಚಾರ ಸಿ ಎಂ ಉದಾಸೀನ ಗೊತ್ತಿದ್ದೀನಿ ಲಾಸ್ಟ್. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ, ಮತ್ತೆ ಮುಂದಿನ ಪ್ಲಾನ್ಸ್ ಎಲ್ಲ ಹೇಳಿದಿರ, ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ? ಸ್ವಚ್ಛತೆ ಅಂತಂದ್ರೆ ನಮ್ಗೆ ಮೇನ್ ಬೇಕಾದ್ರು ನೀರು, ಗಟರಗಳು, ಓಣಿ ಗುಂಗಡ ಪಂಗಡ ಇದ್ದು ಸ್ವಚ್ಛತೆ ಮಾಡಬೇಕು, ಅವು ಮೇನ್ ಇಂಪಾರ್ಟೆಂಟ್. ಕಾರ್ಯಕ್ರಮ ಮಾಡಿದಿರ ಮೇಡಮ್ ಸ್ವಚ್ಛತೆ ಬಗ್ಗೆ? ಸ್ವಚ್ಛತೆ ಬಗ್ಗೆ ಮಾಡಿವಿ. ಯಾವ ಥರ ಕಾರ್ಯಕ್ರಮ? ಕಾರ್ಯಕ್ರಮ ಸ್ವಚ್ಛತಾ ಊರಾಗಿರಲಿ, ಮಳೆ ಸಂಘದಾಗ ಪಂಚಾಯತಿ ಒಳಗೆ ಕುತ್ಕೊಂಡು ಅದು ಕುತ್ಕೊಂಡು ಸ್ವಚ್ಛತೆ ತರಬೇತಿ ಕೊಟ್ಟಿರ್ತಾರೆ. ತರಬೇತಿ ಕೊಡುತ್ತೆ, ತರಬೇತಿ ಇವ್ರಿಗೆ ಹೋದ್ರು ಇವ್ರಿಗೆ ಅಕಸ್ಮಾತ್ ಹೆಣ್ಮಗಳು ಗೊತ್ತಾಗಲ್ಲ ಅಂದ್ರೆ ನಾವು ಬಾಜು ಕುತ್ಕೊಂಡಿರ್ತೀವಿ, ಏನ ಕೇಳ್ತೇವೆ, ಯಾವ ಟೈಪ್ ಹೆಂಗೆ ಮಾಡ್ಬೇಕು ಏನು ಅಂತ ತರಬೇತಿಗಳು ಮದ್ಯೆ ಕೊಡ್ತಾರೆ, ಆ ಮದ್ಯೆ ತಿಳ್ಕೊಂಡ್ಬಂದು ಎಲ್ಲ ಮಾಡ್ತೀವಿ. ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಜನ ಮೆಚ್ಚುವಂತ ಕೆಲಸ ಯಾವ್ದು ಮಾಡಿದ್ರು? ಜನ ಮೆಚ್ಚುವಂತ ಕೆಲಸ ಅಂತಂದ್ರೆ ಇವರೊಳಗೆ ಏನು ಕೆಟ್ಟದಾಗಿರ್ತಾವ ಅಂತ ಕೆಲಸ ನಾವು ಮಾಡ್ತೀವಿ. ಯಾವ ಕೆಲಸ? ಆಮೇಲೆ ಅಕಸ್ಮಾತ್ ಇಲ್ಲಿ ಈರಾಪುರದೊಳಗೆ ರೀ, ಆಮೇಲೆ ಈ ಸುಮಾರು 20 ವರ್ಷದಿಂದ ಒಂದು ಮೇನ್ ಲೈನ್ ಇತ್ತು, ಟಿಸಿತ್ತು, ಯಾವ ಕಲ್ಕಿ ಕೇಳಕ್ಕಿಲ್ಲ. ಜೆಡ್ಪಿ ಮೆಂಬರ್ ಉದಾಸೀನ ಹಿಡ್ಕೊಂಡು ನಾವು ಮಾಡ್ಸಿದ್ವಿ. ನಮ್ಮಲ್ಲೇ ಈಗ 75 ಲಕ್ಷ ರೂಪಾಯಿ ಉದಾಸೀನ ಅಣ್ಣ ಹಿಡ್ಕೊಂಡು SC/ST ಗಳಿಗೆ ಕಾಲಿಂಗ್ ಕಾಂಕ್ರೀಟ್ ರಸ್ತೆ ಹಾಕಿದ್ವಿ, ಕಲ್ಲಾಪುರ ಹಾಕ್ಸಿದ್ವಿ, ಇನ್ನಾಮ್ ಎಲ್ಲಾಪುರ ಹಾಕ್ಸಿದ್ವಿ, ದಮನಕೊಪ್ಪ ಹಾಕ್ಸಿದ್ವಿ, ಅವ್ ಮತ್ತೆ ಯತ್ನಹಳ್ಳಿ ಹಾಕ್ಸೀವಿ, ಇರಾಪುರ ಹಾಕ್ಸೀವಿ, ಬಸಾಪುರ ಹಾಕ್ಸೀವಿ, ಸೋಮಾಪುರ ಮತ್ತೆ SC/ST ಬರಂಗಿಲ್ಲ ಅಲ್ಲಿ ಹಾಕಿಲ್ರಿ. ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರಾ, ಇನ್ನು ಮುಂದಿನ ಮಟ್ಟದಲ್ಲಿ ಬೆಳೆದ್ರ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳೆದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿಗೊಳ್ಬೋದು ಸರ್? ನಾವು ಇದಕ್ಕಿಂತ ಹೆಚ್ಚಿನ ಉದ್ದೇಶ ಯಾವ ತರ ಇದೆ ಸರ್? ಸಿ ಎಂ ಉದಾಸೀವರ ಮಟ್ಟಕ್ಕೆ ಹೋದ್ರೆ ತಮ್ಮ ಕ್ಷೇತ್ರ ಅಭಿವೃದ್ಧಿಗೊಳ್ಬೋದು ಅಂತ ಹೇಳಿ ತಮ್ಮ ಮಟ್ಟದ ಈ ಸ್ಥಾನದಿಂದ ಮುಂದೆ ಸಿ ಎಂ ಉದಾಸೀವರ ಮತ್ತು ನಮ್ಮ ಜೆಡ್ ಪಿ ಕ್ಷೇತ್ರ ಕೊಟ್ಟರು ಇದಕ್ಕಿಂತ ಹೆಚ್ಚಿನ ಸೌಕರ್ಯ ಮಾಡಿದ್ರು ಅವ್ರಿಗೆಲ್ಲ ಉದಾಸೀವರು ಅವ್ರ ಆಶೀರ್ವಾದ ನಮ್ಗೆ. ತಾವು ನಮ್ಮ ಮೀಡಿಯಾ ಮುಖಾಂತರ ಮಹಿಳೆಯರಿಗೆ ಏನು ಹೇಳಿ ಇಷ್ಟಪಡ್ತೀರ? ಮಹಿಳೆಯರು ಎಲ್ಲರೂ ಭಾಳ ಧೈರ್ಯಶಾಲಿ ಆಗಿರ್ಬೇಕು, ಯಾವುದಕ್ಕೊಂದ್ಕೂ ಹೆದರ್ಬಾರ್ದ್ರಿ. ಹಂಗಾಗಿ ಈಗ ಭಾಳ ಒಂಥರ ಕೆಟ್ಟ ಜನ ಹೆಣ್ಮಕ್ಳು ಒಬ್ಬರೇ ಹೆಣ್ಮಕ್ಳು ಓಡಾಡ್ತಾರೆ ಎಲ್ಲ ಆ ಥರ ಇರೋಕ್ಕೆ ಎಲ್ಲ ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು, ಎಲ್ಲರೂ ಒಂದು ತಮ್ಮ ಕಾಲ ಮೇಲೆ ತಾವಿಲ್ಲ ಅಂತ ವ್ಯವಸ್ಥೆ ಮಾಡ್ಕೋಬೇಕು ಅಂತ. ಸರ್, ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವಜನತೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
ಭಾರತದ ಯೋಜನೆ ಬಗ್ಗೆ ನಮ್ಮ ಸಿಎಂ ಯಡಿಯೂರಪ್ಪನವರು ನಮಗೆ ನಮ್ಮ ಕರ್ನಾಟಕಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟರು ಅವರು ಸ್ವಚ್ಛದಿಂದ ನಮ್ಮ ಉದಾಸಿಯವರು ನಮ್ಮ ಹಾವೇರಿ ಜಿಲ್ಲೆದಷ್ಟು ಕೆಲಸನ ಎಲ್ಲಿ ಮಾಡಲ್ಲ ಆದರೆ ಈ ಸಲ ಅವರು ಸೋಲು ಬಾಳ್ತು ಯಾವ ಕಾರಣದಿಂದ ಆತು ಏನಾಯ್ತು ಜನ ಉರ್ದತ್ತಿ ಅವ್ರದ ಕೆಲಸಗಳು ತೊಗೊಂಡ್ರು ಎಲ್ಲ ತೊಗೊಂಡ್ರು ತೊಗೊಂಡು 5600 ಚಿತ್ರ ಹೋಗಿ ನೀವು ಸೋಸಿದ್ರು ಅವ್ರು ಇನ್ನೂ ಸೋತಿಲ್ಲ ಅನ್ನೋದ ಮಟ್ಟಕ್ಕೆ ನಾವು ಒದವು ರೀ ಅವ್ರ ಮಗನ ಈಗ ಎಂ ಪಿ ಮತ್ತು ಶಿವಕುಮಾರ್ ಉದಾಸಿಯವರು ಮತ್ತು ಎಂ ಪಿ ಉದಾಸಿಕೊಂಡ್ರು ಯುವಜನತೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಯುವಜನತೆಗೆ ಅಂದ್ರೆ ನಮ್ಮ ಬಿಜೆಪಿ ಪಕ್ಷದಿಂದ ಒಂದು ಅಧಿಕಾರದ ಬಗ್ಗೆ ಚುಕ್ಕಾಣಿ ಹಿಡ್ಕೊಂಡು ನಿಲ್ಲಬೇಕಂತ ಶಕ್ತಿ ಭಾಳ ಐತೆ ಇದು ಬಿಜೆಪಿ ಒಳಗೆ ಒಂದು ಒಕ್ಕಟ್ಟು ಐತಿ ಇದ್ರೊಳಗೆ ಅದ್ರ ಬಗ್ಗೆ ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಹಾನಗಲ್ ಕ್ಷೇತ್ರದ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಮಂಜುಳಾ ಸುರೇಶ್ ಯತ್ನಹಳ್ಳಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು ನಮಸ್ಕಾರ